ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 40ನೇ ದಿನ ಇವತ್ತಿನ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋ ಯಾವ ರೀತಿ ಇದೆ ಅಂದ್ರೆ, 7ನೇ ವಾರ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ. ಆ ಟಾಸ್ಕ್ ಯಾವ ರೀತಿ ಇದೆ ಅಂದ್ರೆ, ಟಾಸ್ಕ್ ಭವ್ಯಗೌಡ ತ್ರಿವಿಕ್ರಮ್ ಸೆಲೆಕ್ಟ್ ಆದ್ರೆ ಲಾಸ್ಟ್ ರೌಂಡ್ ಅಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ. ಬಟ್ ಈ ಟಾಸ್ಕ್ ಯಾವ ರೀತಿ ಅಂದ್ರೆ, ಅವ್ರು ಆಡಂಗಿಲ್ಲ, ಅವ್ರಿಗೋಸ್ಕರ ಮನೆ ಮಂದಿ ಆಡ್ಬೇಕು. ಅವ್ರು ಯಾವ ರೀತಿ ಇರ್ತಂದ್ರೆ, ಒಂದು ರೌಂಡ್ ಶೇಪ್ ಅಲ್ಲಿ ಆ ಫೋಟೋಸ್ ಎಲ್ಲ ಅಂಟಿಸಿರ್ತಾರೆ. ಆ ಫೋಟೋಗೆ ಆ ಪೇಂಟ್ ದಪ್ಪ ತಗೊಂಡು ಪೇಂಟ್ ಹೊಡಿಬೇಕು. ಅದು ಸುಮ್ಮನೆ ಈಸಿಯಾಗಿ ಹೊಡೆಯೋದಲ್ಲ, ಟಾಸ್ಕ್ ಆಡ್ಲೇಬೇಕು ಮನೆ ಮಂದಿ ಕೂಡ. ಏನಕ್ಕಂದ್ರೆ ಲಾಸ್ಟ್ ಅಲ್ಲಿ ಇರ್ತಾರೆ, ರನ್ನಿಂಗ್ ಮಾಡ್ಕೊ ಅಂತ ಬಂದು ಆ ಪೇಂಟ್ ದಪ್ಪ ತಗೊಂಡು ಆ ಪೇಂಟ್ ಹೊಡಿಬೇಕು. ಯಾರ ಫೋಟೋಗಾದ್ರೆ ಅತಿ ಹೆಚ್ಚು ಪೇಂಟ್ ಹೊಡಿತಾರೋ ಅವ್ರು ಕ್ಯಾಪ್ಟನ್ ಆಗಲ್ಲ, ಯಾರ ಫೋಟೋಗಾದ್ರೆ ಕಡಿಮೆ ಪೇಂಟ್ ಹೊಡಿತಾರೋ ಅವ್ರು ಕ್ಯಾಪ್ಟನ್ ಆಗ್ತಾರೆ. ಇದ್ರಲ್ಲಿ ನೋಡಿದಾಗ ಫಿಸಿಕಲ್ ಟಾಸ್ಕ್ ಆಡ್ಲೇಬೇಕು ಹೆಣ್ಣು ಮಕ್ಕಳಲ್ಲಿ ಇಲ್ಲ ಗಂಡು ಮಕ್ಕಳಲ್ಲಿ. ಮಂಜಣ್ಣ ತುಂಬಾ ಸ್ಟ್ರಾಂಗ್ ಇದ್ದಾರೆ ಇಂಥದ್ರಲ್ಲಿ, ಅದು ಭವ್ಯಗೌಡ ಗೆಲ್ಲಿಸ್ತಾರ ಮತ್ತೆ ತ್ರಿವಿಕ್ರಮ್ ಸಪೋರ್ಟ್ ಮಾಡ್ತಾರ ಅಂತ ನೋಡ್ಬೇಕು. ಇಲ್ಲ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರೆ, ಮೊದಲೇ ಸಾರಿ ತ್ರಿವಿಕ್ರಮ್ ಅವರೇ ಕ್ಯಾಪ್ಟನ್ ಆಗಿದ್ರು, ಈ ಹೆಣ್ಮಕ್ಳೆಲ್ಲ ಸೇರಿ ಭವ್ಯಗೌಡ ಕ್ಯಾಪ್ಟನ್ ಮಾಡ್ತಾರ. ಈ ಪ್ರೋಮೋದಲ್ಲಿ ಏನಿದೆ, ಈ ಪ್ರೋಮೋ ನೋಡಿ ಅನಾಲಿಟಿಕ್ ಮಾಡಿದಾಗ ಯಾರು ಕ್ಯಾಪ್ಟನ್ ಆಗ್ತಾರ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಪ್ರೋಮೋ ಆರಾಗ್ತಿ ಇದೆ, ಆಲ್ರೆಡಿ ಒಂದು ಮಾಹಿತಿ ಬಂದಿದೆ 7ನೇ ವಾರ ಇಂತರೇ ಕ್ಯಾಪ್ಟನ್ ಅಂತ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ, ಸಬ್ಸ್ಕ್ರೈಬ್ ಮಾಡಿ. ಮೊದಲೇ ಹೇಳಿದೆ, ಈ ಪ್ರೋಮೋ ನೋಡಿದಾಗ ಮನೆ ಮಂದಿ ಎಲ್ಲ ರನ್ನಿಂಗ್ ಮಾಡ್ಕೊ ಬಂದು ಆ ಟೇಬಲ್ ಒಂದು ಡಬ್ಬ ಇರುತ್ತೆ, ಪೇಂಟ್ ಡಬ್ಬ, ಆ ಪೇಂಟ್ ಡಬ್ಬ ತಗೊಂಡು ಆ ಫೋಟೋಗೆ ಪೇಂಟ್ ಹೊಡಿಬೇಕು. ಯಾರಾದ್ರೆ ಪೇಂಟ್ ಜಾಸ್ತಿ ಫೋಟೋಗೆ ಬೀಳುತ್ತೋ ಅವ್ರು ಕ್ಯಾಪ್ಟನ್ ಆಗಲ್ಲ ಅಂತ ಹೇಳಿದೆ. ಅದೇ ರೀತಿಯಾಗಿ ಮೊದಲೇ ಸರಿ ಮಂಜಣ್ಣ ಬರ್ತಾರೆ, ಆ ಪೇಂಟ್ ಡಬ್ಬ ತಗೊಂಡು ಭವ್ಯಗೌಡ ಹೊಡಿತಾರೆ. ತುಂಬಾ ಬೇಜಾರಾಯ್ತು ಇಲ್ಲಿ. ಆ ಕಾರಣ ಏನಂದ್ರೆ, ಮಂಜಣ್ಣ ಅವರು ಭವ್ಯಗೌಡ ಟೀಮ್ಗೆ ಆಡಿದ್ದಾರೆ, ಅವ್ರ ಟೀಮಲ್ಲಿ ತುಂಬಾ ಚೆನ್ನಾಗಿ ಆಡಿ ಟಾಸ್ಕ್ ಎಲ್ಲ ಪರ್ಫಾರ್ಮ್ ಮಾಡಿದ್ದಾರೆ, ಅವ್ರ ಮಾತೆಲ್ಲ ಚೆನ್ನಾಗಿ ಕೇಳ್ತಾ ಇದ್ರು, ಟಾಸ್ಕ್ ಆಡಿದ್ದಾರೆ. ಮತ್ತೆ ಲಾಸ್ಟ್ ವೀಕ್ ಅಲ್ಲಿ ತ್ರಿವಿಕ್ರಮ್ ಕ್ಯಾಪ್ಟನ್ ಆಗಿದ್ರು, ಆ ಕಾರಣಕ್ಕೆ ಈ ವಾರ ಭವ್ಯಗೌಡರ ಕ್ಯಾಪ್ಟನ್ ಟಾಸ್ಕ್ ಕೊಡಕ್ಕೆ ಮಂಜಣ್ಣ ತುಂಬಾ ಸಪೋರ್ಟ್ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಭವ್ಯಗೌಡ ಫೋಟೋಗೆ ಮಂಜಣ್ಣ ಪೇಂಟ್ ಹೊಡಿತಾ ಇದ್ದಾರೆ ಪ್ರೋಮೋದಲ್ಲಿ. ಆಲ್ರೆಡಿ ಈ ರೀತಿ ನೋಡಿದಾಗ ತುಂಬಾ ಬೇಜಾರು ಕೂಡ ಆಯ್ತು. ಇನ್ನೊಂದು ಬರ್ತಾರೆ ಧರ್ಮ ಅವರು ಕೂಡ, ಭವ್ಯಗೌಡ ಪೇಂಟಿಗೆ ಫೋಟೋಗೆ ಪೇಂಟ್ ಹೊಡಿತಾರೆ. ಏನಂದ್ರೆ ಲಾಸ್ಟ್ ವೀಕಲ್ಲಿ ಆಕ್ಟಿವ್ ಇರಲಿಲ್ಲ ಅಂತ ರೀಸನ್ ಕೊಡ್ತಾರೆ. ನೀವೇನು ಆಕ್ಟಿವ್ ಇದ್ರು ಸರ್ ಅಂತ ಪ್ರಶ್ನೆ ಬೇರೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಅವರು ಆಕ್ಟಿವ್ ಆಗಿಲ್ಲ ಈ ವಾರ. ಈ ವಾರ ಕಂಪೇರ್ ಮಾಡ್ಕೊಳ್ಳಿ, ಈ ವಾರ ಕಂಪೇರ್ ಮಾಡ್ಕೊಂಡ್ರೆ ಇಡೀ ಮನೆಯಲ್ಲಿ ಚೆನ್ನಾಗಿ ಆಟಿರೋದು ಭವ್ಯಗೌಡನೆ. ಆ ಒಂದು ಮಾತಿಗೆನೆ ಕೊಡ್ಬೋದು ಭವ್ಯಗೌಡರಿಗೆ ಕ್ಯಾಪ್ಟನ್ಸಿ ಮನೆ ಮಂದಿಯೆಲ್ಲ ಸೇರಿ. ಇನ್ನ ಹೆಣ್ಮಕ್ಳು ವಿಷಯ ಅಂತ ತಗೊಂಡ ಗೌತಮಿ ಜಾಧವ್ ಅವ್ರು ಬರ್ತಾರೆ, ಅವ್ರೊಂದು ಮಾತು ಹೇಳ್ತಾರೆ, ಕೆಲವು ಮಾತುಗಳಾಡ್ತಾರೆ, ಅದು ಪಾರ್ಶಾಲಿಟಿ ಇದೆ. ಅವ್ರು ಮಾತಾಡೋ ಮಾತುಗಳನ್ನ ತಗೊಳಕಾಗಲ್ಲ ಅಂತಾರೆ. ಏನ್ ಮೇಡಮ್ ಮಾತು, ಮತ್ ಮಾತಾಡ್ಲೇಬಾರ್ದಂದ್ರೆ ಬಿಗ್ ಬಾಸ್ ಮನೇಲಿ ಆಟ ಆಡೋಕ್ಕಾಗುತ್ತಾ? ಈಗ ಎನಿವೇ ಇಲ್ಲಿ ಏನಂದ್ರೆ, ನನಗೆ ಸಿಂಪಲ್ ಅನಾಲಿಟಿಕ್ ಮಾಡಿದ್ದು, ಒಂದು ಹೆಣ್ಣು ಹೆಣ್ಣು ಆಲ್ರೆಡಿ ತಿರುಗಿರೋ ಕ್ಯಾಪ್ಟನ್ ಆಗಿದ್ರೆ ಈ ಸಲ ಭವ್ಯಗೌಡ ಕೊಡೋಣ ಅಂತ ಒಂದು ನೀವು ಒಂದು ಕನ್ಕ್ಲೂಷನ್ ಬಂದಿದ್ರೆ, ಒಂದು ಇದು ಮಾಡಿದ್ರೆ, ನೀವು ಒಂದು ವ್ಯಕ್ತಿತ್ವ ತುಂಬಾ ಬೆಳೀತಾ ಇತ್ತು ಅಂದ್ರೆ ನೀವು ಇಲ್ಲಿರೋ ಸ್ವಲ್ಪ ಇಲ್ಲಿಗೆನ ಬರ್ತಿದ್ರಿ. ಆ ರೀತಿ ನಿಮ್ ವ್ಯಕ್ತಿತ್ವ ಕಾಣ್ತಾ ಇತ್ತು, ಬಟ್ ಇಲ್ಲಿ ಅದು ಕಾಣ್ತಾ ಇಲ್ಲ. ಮಂಜಣ್ಣ, ಗೌತಮಿ, ಮೋಕ್ಷತ, ಕೆಲವರೆಲ್ಲ ಸೇರಿ ಭವ್ಯಗೌಡರನ್ನ ಟಾರ್ಗೆಟ್ ಮಾಡಿದ್ರೆ ಅನಿಸ್ತಾ ಇದೆ ಈ ಪ್ರೋಮೋ ನೋಡಿದಾಗ. ಆಲ್ರೆಡಿ ಅನೌನ್ಸ್ಮೆಂಟ್ ಆಗ್ಬಿಟ್ಟಿದೆ, ಕ್ಯಾಪ್ಟನ್ ಗೊತ್ತಾಗ್ಬಿಟ್ಟಿದೆ, ಕ್ಯಾಪ್ಟನ್ ಇಂತರ ಆಗಿದಾರೆ ಅಂತ ಹೇಳ್ತೀನಿ. ಇನ್ನು ಈ ಪ್ರೋಮೋ ನೋಡಿದಾಗ ಗೌತಮಿ ಗೌಡ ಭವ್ಯಗೌಡರು ಒಂದು ಮಾತು ಹೇಳ್ತಾರೆ, ಅವ್ರಿಗೆ ಅವರೇ ಸುಪೀರಿಯರ್ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನನಗೆ ನಾನೇ ಸುಪೀರಿಯರು, ಅವ್ರಿಗಿಂತ ನಾನು ಬೆಸ್ಟ್ ಇದ್ದೀನಿ ಅಂತ ಹೇಳ್ತಾರೆ. 100% ಅವ್ರಿಗಿಂತ ನೀವು ಬೆಸ್ಟ್ ಇದ್ರೆ ಈ ವಾರ ಕಂಪೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಗೇಮ್ ಮಾಡಿದಾರ. ಈ ವಾರ ಕಿಚ್ಚನ ಚಪ್ಪಾಳೆ ಕೂಡ ಭವ್ಯಗೌಡಿಗೆ ಸಿಗ್ಬೋದು ನನ್ನ ಅನಿಸಿಕೆ ಪ್ರಕಾರ. ಅದು ಕೂಡ ವಿಡಿಯೋ ಬರುತ್ತೆ ನಾಳೆ, ಬೇಗನೆ ಮಾಹಿತಿ ಸಿಕ್ಕಾಗ ವಿಡಿಯೋ ಮಾಡ್ತೀನಿ. ಇನ್ನ ಈ ಪ್ರೋಮೋ ನೋಡಿದಾಗ ಅನ್ಸಿದ್ದು, ಟೋಟಲ್ ಆಗಿ ಈ ವಾರದ ಕ್ಯಾಪ್ಟನ್ ತ್ರಿವಿಕ್ರಮ್ ಅವರಾಗಿದ್ದಾರೆ, 100% ಬರ್ದಿಕ್ಕೊಳ್ಳಿ. ಏನಕ್ಕಂದ್ರೆ ಆ ಪ್ರೋಮೋ ನೋಡಿದಾಗ ಎಲ್ಲರೂ ಭವ್ಯಗೌಡನ ಟಾರ್ಗೆಟ್ ಮಾಡಿದರೆ, ಆದ ಕಾರಣ ಕ್ಯಾಪ್ಟನ್ ಆಗಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಟಾರ್ಕ್ ಪರ್ಫಾರ್ಮೆನ್ಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ, ಯಾವುದೇ ಒಂದು ತಗೊಂಡಾಗ ಈ ವಾರ ಉತ್ತಮ ಕಳಪೆ ಕೂಡ ಕೊಡಬೇಕಾಗುತ್ತೆ. ಮತ್ತೆ ಉತ್ತಮ ಕಳಪೆ ಕಾರ್ ನೋಡ್ಬೇಕು ಯಾರಿಗೆ ಬರುತ್ತಾ ಅಂತ. ಖಂಡಿತವಾಗ್ಲು ಕ್ಯಾಪ್ಟನ್ ಆಗಿರೋದು ತ್ರಿವಿಕ್ರಮೇ, ಸೋತಿರೋದು ಭವ್ಯಗೌಡೆ. ಮನೆ ಮುಂದೆಲ್ಲ ಟಾರ್ಗೆಟ್ ಮಾಡಿದ್ರು, ಇಲ್ಲಿ ಮಂಜಣ್ಣ ಸಪೋರ್ಟ್ ಮಾಡಬೇಕಾಗಿತ್ತು, ಮೇನ್ ಆಗಿ ಭವ್ಯಗೌಡೆಗೆ ಸಪೋರ್ಟ್ ಮಾಡಿಲ್ಲ ಅಂತ ಕಾಣಿಸ್ತಾ ಇದೆ. ಅಲ್ಲಿ ಮೋಕ್ಷತ, ಗೌತಮಿ, ತ್ರಿವಿಕ್ರಮ್ ಅಲ್ಲ, ಇವರು ಮಂಜಣ್ಣ ಒಬ್ರು ಒಗ್ಗಟ್ಟಾಗಿದ್ದಾರೆ ಮನೆ ಮಂದಿಯಲ್ಲಿ ಕೂಡ ಸೇರಿ, ಅದರಲ್ಲೂ ಭವ್ಯಗೌಡನೇ ತುಳಿದಿದ್ದಾರೆ ಅಂತ ಕಾಣ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.